ಹಾಯ್, ಎಲ್ಲರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಎಸ್ ಮತ್ತು ಕೆಎಎಸ್ ತರಬೇತಿ ಸಂಸ್ಥೆ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆದಷ್ಟು ರಾಜ್ಯದ ವಿದ್ಯಾರ್ಥಿಗಳು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆನ ಬರೆದಿದ್ದೀರಾ. ಕ್ವಶನ್ ಪೇಪರು ಕೂಡ ಒಂದು ಚೆನ್ನಾಗಿ ಒಂದು ಲೆವೆಲಲ್ಲಿ ಚೆನ್ನಾಗಿದೆ. ಆದರೂ ಕೂಡ ಅಧ್ಯಯನ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ಇದರಿಂದ ಗಟ್ಟಿನಾಗಿ ಹೊರಗಡೆ ಬರ್ತಾರೆ. ಅದಕ್ಕೆ ಒಂದು ಖುಷಿ ವಿಚಾರ ತಮ್ಮಂದು ಹೇಳೋದೇನು ಅಂತಂದ್ರೆ, ನಮ್ಮ ಶಾರದಾ ವಿದ್ಯಾಪೀಠದ ಕರೆಂಟ್ ಅಫೇರ್ಸ್ ಅಲ್ಲಿ 7 ಪ್ರಶ್ನೆಗಳು ನೇರವಾಗಿ ಪ್ರಶ್ನೆಗಳು PSI ಪರೀಕ್ಷೆಯಲ್ಲಿ ಬಂದಿದ್ದಾವೆ. ಅದೇ ಒಂದು ಖುಷಿ ವಿಚಾರ. ದಯವಿಟ್ಟು ಏನು ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆಗಳನ್ನ ನೋಡಿ ನಮ್ಮ ಈ ಕರೆಂಟ್ ಅಫೇರ್ಸ್ ನ ವಿಡಿಯೋದಲ್ಲಿ ಸುಮಾರು 6 ರಿಂದ 7 ಪ್ರಶ್ನೆಗಳು ಬಂದಿದ್ದಕ್ಕೆ ನಮಗೆ ಖುಷಿಯಾಗಿದೆ. ಅದಕ್ಕೆ ವಿದ್ಯಾರ್ಥಿಗಳೇನು ಅಂತಂದ್ರೆ, ಮುಂಬರುವ ಪರೀಕ್ಷೆಗಳ ಅನುಕೂಲಕ್ಕಾಗಿ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಬಳಸ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಏನು ಅಂತಂದ್ರೆ, ಮೊದಲ ಪ್ರಶ್ನೆ ಹೋಗೋಣ. ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹಾರಲಾರದ ಪಕ್ಷಿ ಆದ ಯಮು ಯಾವ ದೇಶದ ಸ್ಥಳೀಯ ಪಕ್ಷಿ? ಯಮು ಯಾವ ದೇಶದ ಸ್ಥಳೀಯ ಪಕ್ಷಿ ಅಂತ ಕೇಳಿದ್ದಾರೆ. ಯಾವ ದೇಶದ ಸ್ಥಳೀಯ ಪಕ್ಷಿ ಇದು? ಆಸ್ಟ್ರೇಲಿಯಾ, ಎ ಚೀನಾ, ಭಾರತ, ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಯಮು ಪಕ್ಷಿ ಯಾವ ದೇಶದ್ದು ಅಂತಂದ್ರೆ, ಆಸ್ಟ್ರೇಲಿಯಾ ದೇಶದ ಸ್ಥಳೀಯ ಪಕ್ಷಿ ಆಗಿದೆ. ಕಾಂಗೋ ಆಸ್ಟ್ರೇಲಿಯಾ ರಾಷ್ಟ್ರದ ಒಂದು ಪ್ರಾಣಿ. ಕಾಂಗೋನು ಕೂಡ ಆಸ್ಟ್ರೇಲಿಯಾ ದೇಶದ ಒಂದು ಸ್ಥಳೀಯ ಪ್ರಾಣಿ. ಸ್ನೇಹಿತರೆ, ಈ ಯಮು ಯಾವ ದೇಶದ ಸ್ಥಳೀಯ ಪಕ್ಷಿ ಅಂತಂದ್ರೆ, ಆಸ್ಟ್ರೇಲಿಯಾ ದೇಶದ ಸ್ಥಳೀಯ ಪಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ನೋಡಿ, ಭಾರತೀಯ ವೈದ್ಯಕೀಯ ಸಂಶೋಧನೆ ಮಂಡಳಿ ಯಾವ ಕ್ಷೇತ್ರದ ಕೊಡುಗೆಗಾಗಿ 2024 @UNA ಅಂತರ್ ಸಂಸ್ಥೆಗಳ ಕಾರ್ಯಪಡ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು? ನೋಡಿ, 2024 @UNA ಯುನೈಟೆಡ್ ನೇಷನ್ ಅಂತರ್ ಸಂಸ್ಥೆಗಳ ಕಾರ್ಯಪಡೆ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಕ್ಷೇತ್ರದಲ್ಲಿ ನೋಡೋಣ? ಆಪ್ಷನ್ ಎ ಕೃಷಿ ಕ್ಷೇತ್ರ, ಆಪ್ಷನ್ ಬಿ ಸಾಂಕ್ರಾಮಿಕವಲ್ಲದ ರೋಗಗಳು, ಆಪ್ಷನ್ ಸಿ ಲಸಿಕಾ ಸೇವೆಗಳು, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಈ ನಮ್ಮ ನಮ್ಮ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಯಾವ ಕ್ಷೇತ್ರ ಅಂತಂದ್ರೆ, 2024 UNA ಅಂತರ್ ಸಂಸ್ಥೆಗಳ ಕಾರ್ಯಪಡೆ ಪ್ರಶಸ್ತಿಯನ್ನ ಸಾಂಕ್ರಾಮಿಕವಲ್ಲದ ರೋಗಗಳ ವಿಷಯದಲ್ಲಿ ಏನು ಅಂತಂದ್ರೆ, UNA ಅಂತರ್ ಸಂಸ್ಥೆಗಳ ಕಾರ್ಯಪಡೆ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ನಾನ್ ಎಪಿಡೆಮಿಕ್ ಡಿಸೀಸ್ ಅಂತ ಕರೀತಾರೆ. ಸಾಂಕ್ರಾಮಿಕವಲ್ಲದ ರೋಗಗಳು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಗಿಲ್ಲ, ಇದು ಹರಡುವುದು ಇಲ್ಲ. ಸಾಂಕ್ರಾಮಿಕ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಫಾರ್ ಎಕ್ಸಾಂಪಲ್, ಕೊರೋನಾ ಇಟ್ ಈಸ್ ಅ ಎಪಿಡೆಮಿಕ್ ಡಿಸೀಸ್ ಅಂತ ಕರೀತಾರೆ. ಆಮೇಲೆ ಏನು ಅಂತಂದ್ರೆ, ನೀವು ಪಟ್ಟಿ ಮಾಡ್ಕೊಳ್ರಿ, ಸಾಂಕ್ರಾಮಿಕ ಅಲ್ಲದ ಮತ್ತು ಸಾಂಕ್ರಾಮಿಕ ರೋಗಗಳನ್ನ ಪಟ್ಟಿ ಮಾಡ್ಕೊಳ್ರಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇತ್ತೀಚೆಗೆ ಇವತ್ತು ನಡೆದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಟ್ವಿಸ್ಟ್ ಆಗಿ ಬಹಳ ಕಾಂಪ್ಲಿಕೇಟ್ ಆಗಿ ಕೇಳಿದ್ದಾನೆ. ಯಾವಾಗ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಪರೀಕ್ಷೆಗಳು ಹೆಂಗ್ ಬರ್ತಾ ಇದ್ದಾವ ಅಂತಂದ್ರೆ, ಬಹಳ ನಮ್ಮನ್ನ ಪ್ಯೂರಿಫೈ ಮಾಡ್ತಾನೆ. ಸುಮಾರು ಲಕ್ಷಾಂತರ ಜನರನ್ನ ಹೊರಗೆ ಹಾಕ್ಬೇಕಾಗುತ್ತದೆ. ಅವು ನಮ್ಮ ಏನು ಅಂತಂದ್ರೆ, ಒಂದು ವೇಟೇಜ್ ಆದಂತ ಕ್ವಶನ್ ಪೇಪರ್ ಬರುತ್ತೆ ಸ್ನೇಹಿತರೆ. ಅದಕ್ಕೇನು ಅಂತಂದ್ರೆ, ಓದುವಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಡೀಪ್ ಆಗಿ ಹೋದ್ರಿ ಅಂತಂದ್ರೆ ನಿಮ್ಗೆ ಆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಲ್ಲಿಕರಣೈ ಜಲಾಶಯ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ? ಅಂದ್ರೆ ಈ ಪಲ್ಲಿಕರಣೈ ಜಲಾಶಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ತಮಿಳ್ನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಮಹಾರಾಷ್ಟ್ರ ಅಂತ ಇದೆ. ಇಲ್ಲಿ ಪಲ್ಲಿಕರಣೈ ಅಂತಂದ್ರೆ ನೇರವಾಗಿ ಎಲ್ಲರಿಗೂ ಹೊರಳಿಯೋದು ಏನು ಅಂತ, ತಮಿಳ್ನಾಡು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ತಮಿಳ್ನಾಡು. ಜಲ್ಲಿಕಟ್ಟಿ ಇದು ಯಾವ ರಾಜ್ಯದ ಕ್ರೀಡೆ ಅಂತ ಕೇಳ್ಬಿಡ್ತಾನೆ. ಇದು ತಮಿಳ್ನಾಡ್ದು ಅಂತ ಹೇಳ್ಬೋದು. ಕಂಬಳ ಯಾವ ರಾಜ್ಯದು ಅಂತ ಕೇಳ್ಬಿಡ್ತಾನೆ. ಕಂಬಳ ಕರ್ನಾಟಕ, ಈ ಕರಾವಳಿ ಪ್ರದೇಶಕ್ಕೆ ಸೀಮಿತವಾದಂತ ಒಂದು ಕ್ರೀಡೆ, ಎಮ್ಮೆ ಕ್ರೀಡೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಪಲ್ಲಿಕರಣೆ ಜಲಾಶಯ ತಮಿಳ್ನಾಡಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಪಾಲುದಾರಿಕೆಯ ಮೂಲಕ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ತಯಾರಿಕಾ ಘಟಕದ ಹೆಸರೇನು? ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್
ಸೆಮಿಕಂಡಕ್ಟರ್ ಘಟಕದ ಹೆಸರೇನು? ಯಾವ್ಯಾವ ದೇಶ, ಭಾರತ ಮತ್ತು ಅಮೆರಿಕದ ನಡುವೆ ಸ್ಥಾಪಿಸಲಾದಂತ ಸೆಮಿಕಂಡಕ್ಟರ್ದ ಹೆಸರೇನು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಪ್ರಕಾಶ್, ಆಪ್ಷನ್ ಬಿ ಶಕ್ತಿ, ಆಪ್ಷನ್ ಸಿ ಸೂರ್ಯ, ಆಪ್ಷನ್ ಡಿ ಉಡಾನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಶಕ್ತಿ ಸರಿಯಾದ ಉತ್ತರ. ಏನು ಶಕ್ತಿ ಸರಿಯಾದ ಉತ್ತರ? ಅಮೆರಿಕ ಮತ್ತು ಭಾರತದ ನಡುವೆ ಸ್ಥಾಪಿಸಲಾದಂತ ಸೆಮಿಕಂಡಕ್ಟರ್ ತಯಾರಿಕಾ ಘಟಕದ ಹೆಸರು ಶಕ್ತಿ. ಏನು ಶಕ್ತಿ ಅದರ ಹೆಸರು ಅಂತ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಬುಡಾಪೆಸ್ಟ್ನಲ್ಲಿ ನಡೆದ 2024 ಚದುರಂಗ ಒಲಿಂಪಿಯಾಡದಲ್ಲಿ ಪುರುಷ ಮತ್ತು ಮಹಿಳೆಯರ ವಿಭಾಗ ಎರಡರಲ್ಲೂ ಚಿನ್ನದ ಪದಕ ಗೆದ್ದ ದೇಶ ಯಾವುದು? ಇದು ಬಹಳ ಇಂಪಾರ್ಟೆಂಟ್. 2024 ಚದುರಂಗ ಒಲಿಂಪಿಯಾಡದಲ್ಲಿ ಬುಡಾಪೆಸ್ಟ್ ನಲ್ಲಿ ನಡೆದಂತ ಪುರುಷ ಮತ್ತು ಮಹಿಳೆಯರ ವಿಭಾಗಗಳ ಎರಡರಲ್ಲೂ ಚಿನ್ನದ ಪದಕ ಗೆದ್ದ ದೇಶ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಭಾರತ ಸರಿಯಾದ ಉತ್ತರ. 2024 ಬುಡಾಪೆಸ್ಟ್ ನಲ್ಲಿ ನಡೆದಂತ ಚದುರಂಗ ಒಲಿಂಪಿಯಾಡದಲ್ಲಿ ಪುರುಷ ಮತ್ತು ಮಹಿಳೆಯರ ಎರಡೂ ಈ ಭಾಗದಲ್ಲಿ ಚಿನ್ನವನ್ನ ಬಾಚಿಕೊಂಡಿರುವಂತ ದೇಶ ಯಾವುದು ಅಂತಂದ್ರೆ ಭಾರತ ಅಂತ ಹೇಳ್ಬೋದು ಸ್ನೇಹಿತರೆ. ಸರಿಯಾದ ಉತ್ತರ ಭಾರತ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಆಪರೇಷನ್ ಫ್ಲಡ್, ಆಪರೇಷನ್ ಫ್ಲಡ್ ಭಾರತದ ಯಾವ ವಲಯವನ್ನು ಪರಿವರ್ತಿಸಿದ ಉಪಕ್ರಮವಾಗಿದೆ ಅಂತ ಕೇಳಿದ್ದಾರೆ. ಆಪರೇಷನ್ ಫ್ಲಡ್ ಯಾವ ವಲಯ, ಇಟ್ಸ್ ಅ ಬಿಲಾಂಗ್ಸ್ ಟು ವಿಚ್ ಸೆಕ್ಟರ್ ಅಂತ ಕೇಳ್ತಾನೆ. ಈ ಆಪರೇಷನ್ ಫ್ಲಡ್ ಭಾರತದ ಈ ಕೆಳಗಿನ ಯಾವ ವಲಯವನ್ನು ಪರಿವರ್ತಿಸದ ಉಪಕ್ರಮ ಅಂತ ಕೇಳಿದ್ದಾನೆ. ಆಪ್ಷನ್ ಎ ಜವಳಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಹೈನುಗಾರಿಕೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಮೀನುಗಾರಿಕೆ ಅಂತ ಕೊಟ್ಟಿದ್ದಾನೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಏನು ಅಂತಂದ್ರೆ ಈ ಆಪರೇಷನ್ ಫ್ಲಡ್ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಹೈನುಗಾರಿಕೆ, ಹಾಲು ಉತ್ಪಾದನೆ ಅಥವಾ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಉಪಕ್ರಮವಾಗಿದೆ. ಈ ದೇಶದಲ್ಲಿ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡೋದು, ಹಾಲಿನ ಏನು ಅಂತಂದ್ರೆ ರೈತರಿಗೆ ಒಂದು ಒಳ್ಳೆಯ ಬೆಲೆಯಲ್ಲಿ ಏನು ಅಂದ್ರೆ ದರವನ್ನು ನಿಗದಿ ಮಾಡಿ ರೈತರು ಕೊಡುವಂತ ಹಾಲಿಗೆ ಒಂದು ಸರಿಯಾದ ರೇಟ್ ಕೊಡೋದೇ ಇದರ ಒಂದು ಉಪಕ್ರಮದ ಮೂಲ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಈ ಆಪರೇಷನ್ ಫ್ಲಡ್ ಮೂಲಕ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೇಶದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳ್ಬಿಡ್ತಾನೆ. ಅಥವಾ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೆನ್ಪಿಟ್ಕೊಡ್ರಿ, ಉಳುಮೆ ಮಾಡೋ ಮತ್ತು ಕೇವಲ ಹೈನುಗಾರಿಕೆಗೆ ಬಳಸಿಕೊಳ್ಳುವಂತ ಏನು ಅಂತಂದ್ರೆ ತಳಿಗಳ ಬಗ್ಗೆ ಕೇಳ್ಬಿಡ್ತಾನೆ. ಈ ಮಲೆನಾಡು ಗಿಡ್ಡ ಇರಬಹುದು ಅಥವಾ ಮುರ್ರಾ ಇರ್ಬೋದು, ಆಮೇಲೆ ಹರಿಯಾಣದ ಇರ್ಬೋದು, ಈ ತರ ಪ್ರಶ್ನೆಗಳನ್ನು ಕೂಡ ಏನು ಅಂತಂದ್ರೆ ಇದ್ರ ಮೇಲೆ ಬರುವಂತ ಸಂಭಾವನೆ ಇರತೈತಿ. ಇಲ್ಲಿ ಆಪರೇಷನ್ ಫ್ಲಡ್ ಇಟ್ಸ್ ಅ ಬಿಲಾಂಗ್ಸ್ ಟು ಎದಕ್ಕು ಅಂತಂದ್ರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಉಪಕ್ರಮವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಫಾಕ್ಲ್ಯಾಂಡ್ ನೋಡಿ, ಫಾಕ್ಲ್ಯಾಂಡ್ ದ್ವೀಪಗಳು ಯಾವ ಸಾಗರದಲ್ಲಿ ಸ್ಥಿತವಾಗಿದೆ ಅಂದ್ರೆ ಯಾವ ಸಾಗರದಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದಾನೆ. ಆರ್ಕಾಟಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ ಅಂತ ಕೊಟ್ಟಿದ್ದಾನೆ. ಯಾವುದು? ಫಾಕ್ಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಈ ಫಾಕ್ಲ್ಯಾಂಡ್ ದ್ವೀಪಗಳು ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಈ ಫಾಕ್ಲ್ಯಾಂಡ್ ದ್ವೀಪಗಳು ಕಂಡು ಬರುತ್ತವೆ ಸ್ನೇಹಿತರೆ. ಫಾಕ್ಲ್ಯಾಂಡ್ ದ್ವೀಪಗಳು ಎಲ್ಲಿ ಕಂಡು ಬರುತ್ತವ ಅಂತಂದ್ರೆ ಈ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ನಗರ ಉನ್ನಯನ ಪ್ರಕಲ್ಪ ಯೋಜನೆಯನ್ನು ಪ್ರಾರಂಭಿಸಿತು? ಮುಖ್ಯಮಂತ್ರಿ ನಗರ ಉನ್ನಯನ ಪ್ರಕಲ್ಪ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ತ್ರಿಪುರ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಒಡಿಸಾ ಅಂತ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ತ್ರಿಪುರ. ಸರಿಯಾದ ಉತ್ತರ ಯಾವುದು? ತ್ರಿಪುರ ಸರಿಯಾದ ಉತ್ತರ. ಮುಖ್ಯಮಂತ್ರಿ ನಗರ ಉನ್ನಯನ ಪ್ರಕಲ್ಪ ಯೋಜನೆಯನ್ನ ಪ್ರಾರಂಭಿಸಿರುವ ರಾಜ್ಯ ತ್ರಿಪುರ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ
ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಗೇಂಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೆನ್ಪಿಟ್ಕೊಡ್ರಿ, ವಿಶ್ವ ಗೇಂಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯಾವ ದಿನ ಆಚರಿಸ್ತಾರ ಅಂತಂದ್ರೆ, ಸೆಪ್ಟೆಂಬರ್ 21, ಸೆಪ್ಟೆಂಬರ್ 22, ಸೆಪ್ಟೆಂಬರ್ 23, ಸೆಪ್ಟೆಂಬರ್ 24. ವಿಶ್ವ ಗೇಂಡಾ ದಿನವನ್ನಾಗಿ ಸೆಪ್ಟೆಂಬರ್ ಯಾವ ದಿನ ಆಚರಿಸ್ತಾರ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಸೆಪ್ಟೆಂಬರ್ 22 ಸರಿಯಾದ ಉತ್ತರ. ಸೆಪ್ಟೆಂಬರ್ 22 ಸರಿಯಾದ ಉತ್ತರ. ವಿಶ್ವ ಗೇಂಡಾ ದಿನವನ್ನಾಗಿ ಆಚರಿಸಲಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ರಾಜಸ್ಥಾನದಲ್ಲಿ ಅಂಜೂರು ರೈತರಿಗೆ ಇತ್ತೀಚೆಗೆ ಯಾವ ಸಮಸ್ಯೆ ಎದುರಾಗಿದೆ? ಇದು ವ್ಯಾಪಕವಾಗಿ ಸಸ್ಯಗಳನ್ನು ಕಿತ್ತು ಹಾಕುವುದಕ್ಕೆ ಕಾರಣವಾಗಿದೆ. ಅಂಜೂರ ಹಣ್ಣು, ಯಾಕಂದ್ರೆ ಅಂಜೂರ ಹಣ್ಣು ಅತಿ ಕಾಸ್ಟ್ಲಿ ಇರುವಂತ ಹಣ್ಣು ಇದೆ. ಅಂಜೂರ ಹಣ್ಣು ಏನು ಅಂತಂದ್ರೆ, ಇದು ರಾಜಸ್ಥಾನದಲ್ಲಿ ರೈತರಿಗೆ ಒಂದು ಸಮಸ್ಯೆಯನ್ನ ತಂದಿಟ್ಟಿದೆ. ಇದನ್ನ ವ್ಯಾಪಕವಾಗಿ ಸಸ್ಯಗಳನ್ನ ಕಿತ್ತು ಹಾಕುವುದಕ್ಕೆ ಕಾರಣವಾಗಿದೆ ಅಂತ ಕೇಳಿದಾನೆ. ಹಂಗಂದ್ರೆ ಅದು ಯಾವುದು ಅಂತ ನೋಡೋಣ. ಯಾವುದು ಅಂತಂದ್ರೆ, ಕೀಟನಾಶಕ ಕೊರತೆ, ಒಪ್ಪಂದ ಉಲ್ಲಂಘನೆ, ಬರ ಪರಿಸ್ಥಿತಿಗಳು ಮತ್ತು ಮಾರುಕಟ್ಟೆ ಅತಿಪೂರಣಗಳು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ, ಒಪ್ಪಂದದ ಉಲ್ಲಂಘನೆ ಆಗಿದೆ ಅಂತ. ಒಪ್ಪಂದದ ಉಲ್ಲಂಘನೆ. ಯಾಕೆ ಒಪ್ಪಂದದ ಉಲ್ಲಂಘನೆ ಆಯಿತು? ಈ ಅಂಜೂರು ಹಣ್ಣು ಕೀಳಕ್ಕೆ ಕಾರಣ ಏನು? ಈ ಅಂಜೂರು ಹಣ್ಣಿನಿಂದ ಆಗುವಂತ ಪರಿಣಾಮಗಳೇನು? ಅಲ್ಲಿ ಇರುವಂತ ಆ ಒಂದು ಹವಾಮಾನದ ಕೊರತೆ ಏನು, ಅದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇಲ್ಲೇನು ಅಂತಂದ್ರೆ, ಕೆಲವು ಒಪ್ಪಂದದ ಉಲ್ಲಂಘನೆ ಆಗಿರೋದಕ್ಕೆ ಏನು ಮಾಡಿದ್ರು ಅಂದ್ರೆ, ಈ ಸಸ್ಯಗಳನ್ನೇ ಕಿತ್ತು ಹಾಕಲಾಯಿತು ಅಂತ ಹೇಳಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಅನೂರ್ ಕುಮಾರ್ ದೀಸ್ ನಾಯಕ್ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗಿದ್ದಾರೆ? ಇದು ಬಹಳ ಇಂಪಾರ್ಟೆಂಟ್. ಅನೂರ್ ಕುಮಾರ್ ದಿಶಾ ನಾಯಕ್ ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಡಿ ಬಾಂಗ್ಲಾದೇಶ್, ಆಪ್ಷನ್ ಡಿ ನೇಪಾಳ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ ಸರಿಯಾದ ಉತ್ತರ. ಇವರು ಈ ರಾಷ್ಟ್ರಪತಿಗಳೇನು ಅಂತಂದ್ರೆ, ಶ್ರೀಲಂಕಾದ ರಾಷ್ಟ್ರಪತಿಗಳಾಗಿ ಇತ್ತೀಚೆಗೆ ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ. ಇದು ಎ ಸರಿಯಾದ ಉತ್ತರ. ಇನ್ನು ಇದರಲ್ಲೂ ಕೂಡ ಕೇಳ್ತಾನೆ, ಇತ್ತೀಚೆಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಪ್ರಧಾನಿಗಳಾಗಿ ಆಯ್ಕೆ ಆಗಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಭಾರತದ ಮೊದಲ ಸಿಒ ಟು ಇಂದ ಮೆಥಾನಿಯಲ್ ಪೈಲಟ್ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೋಗೋಣ. ಆಪ್ಷನ್ ಎ ಚೆನ್ನೈ ಕೊಟ್ಟಿದ್ದಾನೆ, ಗೋರಖ್ಪುರ್ ಕೊಟ್ಟಿದ್ದಾನೆ, ಪುಣೆ ಕೊಟ್ಟಿದ್ದಾನೆ, ಕೊಚ್ಚಿ ಕೊಟ್ಟಿದ್ದಾನೆ. ಈ CO2 ಇಂದ ಮೆಥಾನಿಯಲ್ ಘಟಕದ ಪೈಲಟ್ ಘಟಕವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತಂದ್ರೆ, ಪುಣೆಯಲ್ಲಿ ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ನೋಡಿ, ಇತ್ತೀಚೆಗೆ 10ನೇ CPA ಭಾರತ ಪ್ರದೇಶ ಸಮ್ಮೇಳನ ಎಲ್ಲಿ ನಡೆಯಿತು? CPA ಭಾರತ ಪ್ರದೇಶ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಡಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಇತ್ತೀಚೆಗೆ 10ನೇ CPA ಭಾರತ ಪ್ರದೇಶ ಸಮ್ಮೇಳನ ನಡೆದಿದೆ ಎಲ್ಲಿ ಅಂತಂದ್ರೆ, ಇದಕ್ಕೆ ಸರಿಯಾದ ಉತ್ತರ ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, 14ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ವನ್ಯಜೀವಿ ಆವಾಸಗಳ ಸಮಗ್ರ ಅಭಿವೃದ್ಧಿ, ನೆನಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿ ವನ್ಯಜೀವಿ ಆವಾಸಗಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಯಾವ ಸಚಿವಾಲಯಕ್ಕೆ ಸೇರಿದೆ? ನೆನಪಿಟ್ಕೊಳ್ರಿ, ಇದು ಬಹಳ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳು ಹೆಂಗ್ ಬರ್ತಾವ ಅಂತಂದ್ರೆ ಇದೇ ತರ ಕೇಳ್ತಾನೆ. ವನ್ಯಜೀವಿ ಆವಾಸಗಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಈ ಜವಾಬ್ದಾರಿಯನ್ನ ಕೆಳಗಿನ ಯಾವ ಸಚಿವಾಲಯಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಕೊಟ್ಟಿದ್ದಾನೆ, ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ,
ಪ್ರವಾಸ ಅಭಿವೃದ್ಧಿ ಅಥವಾ ಪ್ರವಾಸೋದ್ಯಮ ಸಚಿವಾಲಯ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಸರಿಯಾದ ಉತ್ತರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ವನ್ಯಜೀವಿ ಆವಾಸಗಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ತಯಾರಿಸುವ ಜವಾಬ್ದಾರಿ ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯಕ್ಕೆ ಇದನ್ನು ನೀಡಲಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ 2016ರಿಂದ ದೊಡ್ಡ ಒಂದು ಕೊಂಬಿನ ಗೆಂಡಾ ಮೃಗದ ಬೇಟೆಯಲ್ಲಿ ಎಷ್ಟು ಶೇಕಡ ಇಳಿಕೆಯಾಗಿದೆ ಅಂದ್ರೆ ನೆನ್ಪಿಟ್ಕೊಡ್ರಿ, 2016ರಿಂದ ಈ ಒಂದೇ ಕೊಂಬಿನ ಗೆಂಡಾ ಮೃಗಗಳ ಬೇಟೆಯಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳ ಇದೇ ಈ ಒಂದು ಪ್ರಶ್ನೆಯನ್ನು ಯಾವ ತರ ಕನ್ವರ್ಟ್ ಮಾಡ್ಕೋಬಹುದು ಅಂತಂದ್ರೆ 2022ರ ಹುಲಿ ಜನಗಣತಿ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಇಳಿಕೆಯ ಬೇಟೆ ಆಡುವುದರಲ್ಲಿ ಇಳಿಕೆ ಆಗಿದೆ ಅಂತ ಕೇಳಬಹುದು, ಅಥವಾ ಆನೆಗಳ ಏನು ದಂತಗಳ ಬಗ್ಗೆ ಕೇಳಬಹುದು. ಇದು ಒಂದೇ ಪ್ರಶ್ನೆ, ಇದಕ್ಕೆ ರಿಲೇಟೆಡ್ ಮಾಡ್ಕೊಳ್ರಿ. ಹಾಗೆ ಇದನ್ನ ಬೇರೆ ರೀತಿನೂ ಕೂಡ ನೀವು ಏನು ಅಂತಂದ್ರೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ 2016ರಿಂದ ಒಂದು ಕೊಂಬಿನ ಗೆಂಡಾ ಮೃಗದ ಬೇಟೆಯಲ್ಲಿ ಎಷ್ಟು ಇಳಿಕೆ ಆಗಿದೆ ಅನ್ನ ನೋಡೋಣ. ಆಪ್ಷನ್ ಎ 50, ಆಪ್ಷನ್ ಬಿ 67, ಆಪ್ಷನ್ ಡಿ ಆಪ್ಷನ್ ಸಿ 86, ಆಪ್ಷನ್ ಡಿ 90 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ 86 ಸರಿಯಾದ ಉತ್ತರ ಸ್ನೇಹಿತರೆ. ಅದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಬರಾಕ್ ಬುಬನ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಬರಾಕ್ ಬುಬನ್ ವನ್ಯಜೀವಿ ಅಭಯಾರಣ್ಯವು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಅಂತಂದ್ರೆ ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ್, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಒಡಿಸಾ ಅಂತ ಕೊಟ್ಟಿದ್ದಾನೆ. ಈ ಬರಾಕ್ ಬುಬನ್ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಯಾವ ರಾಜ್ಯ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ ನಗರ ವನ ಯೋಜನೆ ಇತ್ತೀಚೆಗೆ ನೆನ್ಪಿಟ್ಕೊಡ್ರಿ, ನಗರ ವನ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದ್ದು ಯಾವ ಸಚಿವಾಲಯದಿಂದ ಪ್ರಾರಂಭಿಸಲಾಗಿದೆ? ನಗರ ವನ ಯೋಜನೆಯನ್ನ ಈ ಒಂದು ಯೋಜನೆ ಅನುಷ್ಠಾನವನ್ನ ಕೆಳಗಿನ ಯಾವ ಸಚಿವಾಲಯ ತನ್ನ ಜವಾಬ್ದಾರಿಯನ್ನು ಹೊಂದಿದೆ ಅನುಷ್ಠಾನಗೊಳಿಸಲು ಅಂತ ಕೇಳಿದಾನೆ. ಆಪ್ಷನ್ ಎ ಕೃಷಿ ಸಚಿವಾಲಯ, ನಗರಾಭಿವೃದ್ಧಿ ಸಚಿವಾಲಯ, ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಹೇಳ್ಬಹುದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇದನ್ನು ಇಂಪಾರ್ಟೆಂಟ್, ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಗೊರಿಲ್ಲಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಮನುಷ್ಯ ಮಂಗನಿಂದ ಮಾನವ, ಚಿಂಪಾಂಜಿಯಿಂದ ಮಾನವ, ಆಮೇಲೆ ಏನು ಅಂದ್ರೆ ಮಂಗನಿಂದ ಮಾನವನಾಗಿ ಹಂತ ಹಂತವಾಗಿ ಬೆಳೆದು ಬಂದು ಈ ಗೊರಿಲ್ಲಾದ ಒಂದು ತಳಿ ಜಂಟಿಕನು ಕೂಡ ಮನುಷ್ಯನಲ್ಲಿ ಇದೆ ಅಂತ ಏನೋ ಸಂಶೋಧನೆಯಲ್ಲಿ ಕಂಡು ಬಂದಿದೆ. ಅದಕ್ಕೆ ವಿಶ್ವ ಗೊರಿಲ್ಲಾ ದಿನವನ್ನ ಎಂದ ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ಆಪ್ಷನ್ ಎ ಸೆಪ್ಟೆಂಬರ್ 22, ಸೆಪ್ಟೆಂಬರ್ 23, ಸೆಪ್ಟೆಂಬರ್ 24, ಸೆಪ್ಟೆಂಬರ್ 25. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ವಿಶ್ವ ಗೊರಿಲ್ಲಾ ದಿನವನ್ನ ಎಂದ ಆಚರಿಸ್ತಾರೆ ಅಂತಂದ್ರೆ ಸೆಪ್ಟೆಂಬರ್ 24 ಸರಿಯಾದ ಉತ್ತರ. ಸೆಪ್ಟೆಂಬರ್ 24 ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಗೋವಾ ಸಮುದ್ರ ಸಮ್ಮೇಳನದ 5ನೇ ಆವೃತ್ತಿ, ಇದು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ, ಗೋವಾ ಸಮುದ್ರ ಸಮ್ಮೇಳನದ 5ನೇ ಆವೃತ್ತಿ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆಯಿತು ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲೇ ಕೊಟ್ಟಿದ್ದಾನೆ. ಏನು ಅಂತಂದ್ರೆ ಗೋವಾ ಅಂತ ಕೊಟ್ಟಿದ್ದಾನೆ. ಗೋವಾ ಸಮುದ್ರ ಸಮ್ಮೇಳನದ 5ನೇ ಆವೃತ್ತಿ ಆಪ್ಷನ್ ಎ ಗೋವಾ ರಾಜ್ಯದಲ್ಲಿ ನಡೆಯಿತು ಸ್ನೇಹಿತರೆ. ಯಾವ ರಾಜ್ಯ? ಗೋವಾ ರಾಜ್ಯದಲ್ಲಿ ನಡೆಯಿತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಸಾಂಕೇತಿಕ ಭಾಷೆಗಳ ದಿನ 2024ರ ಥೀಮ್ ಏನು ಅಂತ ಕೇಳಿದಾನೆ. ಈ ಸಾಂಕೇತಿಕ ಭಾಷೆಗಳು ಅಂತಂದ್ರೆ ಈ ಕಿವಿ ಇರ್ಲಾರ್ದವ್ರಿ ಕಿವುಡ ಮಕ್ಕಳಿಗಾಗಿ ಕೆಲವು ಸಾಂಕೇತಿಕ ಭಾಷೆಗಳನ್ನ ಬಳಸ್ತಾರೆ. ಅದಕ್ಕೇನು ಅಂತಂದ್ರೆ ಈ ಅಂತಾರಾಷ್ಟ್ರೀಯ ಸಾಂಕೇತಿಕಗಳ ದಿನ 2024ರ ಥೀಮ್ ಏನು ಅಂತ ಕೇಳಿದಾನೆ. ಯಾಕಂದ್ರೆ
ನಮಗೆ ಕಣ್ಣಿದೆ, ಕಿವಿ ಕೇಳಿಸುತ್ತದೆ, ನಮಗೆ ಬರ್ದಿದ್ದು ಕಾಣಿಸುತ್ತೆ. ಆದ್ರೆ ಕುರುಡು ಮಕ್ಕಳಿಗೆ ಮತ್ತು ಕಿವುಡ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಕೆಲವು ಸಾಂಕೇತಿಕ ಭಾಷೆಗಳನ್ನ ಬೆಳೆಸಿ ಅವ್ರಿಗೇನು ಅಂತ ಜ್ಞಾನವನ್ನ ಹಂಚಬೇಕಾಗತ್ತ. ಅದಕ್ಕಾಗಿ ಏನು ಅಂತಂದ್ರೆ ಒಂದು ಅಂತಾರಾಷ್ಟ್ರೀಯ ದಿನದ ಥೀಮ್ ಅನ್ನ ಇಟ್ಟಿದ್ದಾರೆ. ಏನಂತ ಇಟ್ಟಿದ್ದಾರೆ ನೋಡೋಣ. ಸಾಂಕೇತಿಕ ಭಾಷೆಯ ಹಕ್ಕುಗಳಿಗಾಗಿ ಸೈನ್ ಅಪ್ ಮಾಡುವುದು, ಕಿವುಡರು ಎಲ್ಲೆಡೆ ಸಂಕೇತ ಭಾಷೆಯನ್ನು ಬಳಸಬಹುದಾದ ಜಗತ್ತು, ಸಾಂಕೇತಿಕ ಭಾಷೆಗಳು ನಮ್ಮನ್ನು ಒಗ್ಗೂಡಿಸುತ್ತವೆ, ಮಾನವ ಹಕ್ಕುಗಳಿಗಾಗಿ ನಾವು ಸಂಕೇತ ಭಾಷೆ ಬಳಸುತ್ತೇವೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಸಾಂಕೇತಿಕ ಭಾಷೆಯ ಹಕ್ಕುಗಳಿಗಾಗಿ ಸೈನ್ ಅಪ್ ಮಾಡಿ. ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಸಾಂಕೇತಿಕ ಭಾಷೆಯ ಹಕ್ಕುಗಳಿಗಾಗಿ ಸೈನ್ ಅಪ್ ಮಾಡಿ ಅನ್ನೋದು 2024 ವಿಶ್ವ ಸಾಂಕೇತಿಕ ದಿನದ ಒಂದು ಥೀಮ್ ಸ್ನೇಹಿತರೆ. ಇವತ್ತಿನ ಇಷ್ಟು 20 ಪ್ರಶ್ನೆಗಳನ್ನ ನೋಡಿದಿರ. ಇವತ್ತಿನ PSI ಪರೀಕ್ಷೆಯಲ್ಲಿ 6 ರಿಂದ 7 ಪ್ರಶ್ನೆಗಳು ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದ್ದಾವೆ. ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ, ಎಲ್ಲಿಂದ ಬಂದಿದ್ದಾವೆ, ಯಾವ ದಿನದಿಂದ ಬಂದಿದ್ದಾವೆ ಅನ್ನೋದನ್ನು ಕೂಡ ಏನು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಅದಕ್ಕೇನು ಅಂತಂದ್ರೆ ಶಾರದಾ ವಿದ್ಯಾಪೀಠ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಂಗಿಲ್ಲ. ಸದಾಕಾಲ ವಿದ್ಯಾರ್ಥಿಗಳ ಒಳ್ಳೆತನವನ್ನ, ಸ್ಪರ್ಧಾರ್ಥಿಗಳ ಸಾಧನೆಯ ಒಳ್ಳೆತನವನ್ನ ಬಯಸೋದೇ ಶಾರದಾ ವಿದ್ಯಾಪೀಠ ಅಂತ ಹೇಳ್ತಾ ಮತ್ತೆ ನಾಳೆ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಸಿಗ್ತೇನೆ. ನಮಸ್ಕಾರ.